ಆಮ ಎಲ್ಲ ಮಕ್ಕಳಿಗೂ ಇರುತ್ತೆ, ನನ್ನ ತಾಯಿನ ಚೆನ್ನಾಗಿ ನೋಡ್ಕೊಬೇಕು, ನನ್ನ ತಾಯಿ ತುಂಬಾ ಕಷ್ಟಪಟ್ಟಿದ್ದಾರೆ, ನಮ್ಮನ್ನ ಸಾಕೋದಕ್ಕೆ ಏನೇನೋ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಎಲ್ರಿಗೂ ಗೊತ್ತದು. ಇವನ್ ನಿಮ್ಮ ಮಗ ಕೂಡ ಅದನ್ನ ಹೇಳ್ಕೊಂಡಿದ್ದಾರೆ. ನೀವು ನಿಮ್ಮ ಜೀವನದಲ್ಲಿ ಕಂಡಂತ ಕಷ್ಟಗಳು ಏನು ಅನ್ನೋದನ್ನ ಅವ್ರು ಹೇಳ, ಬಟ್ ಕಷ್ಟ ಅಂತ ಹೇಳಿದ್ದಾರೆ. ನೀವು ಒಬ್ಬ ತಾಯಿಯಾಗಿ ಏನೇನು ಏನೇ ಅಲ್ಲ ಅವ್ರು ಗೆದ್ದಿದ್ದಾರೆ, ಕಷ್ಟನೇ ಹೇಳ್ಕೊಳಕ್ ಇಷ್ಟಪಡಲ್ಲ ನಾನು. ನನ್ನ ಮಗನು ಅವನು ಹೇಳ್ತಾನೆ, ಬಟ್ ನಾನು ಹೇಳ್ಕೊಳಕ್ ಇಷ್ಟಪಡಲ್ಲ. ಅದೆಲ್ಲ ಮಕ್ಕಳಿಗೆ ಮಾಡೋ ಅಂಥದ್ದು ತಾನೇ, ಅದನ್ನೆಲ್ಲ ಹೇಳ್ಕೊಳಕ್ ಇಷ್ಟ ಇಲ್ಲ ನನಗೆ. ತಂದೆ ತಾಯಿ ಅಂದಮೇಲೆ ಮಕ್ಕಳಿಗೆ ಮಾಡೋ ಅಂಥದ್ದನ್ನೇ ನಮ್ಮದು, ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ಅದನ್ನು ಹೇಳ್ಕೊಂಡ್ರೆ ಅದರಲ್ಲೇನು ಖುಷಿ ಸಿಗಲ್ಲ ಅನ್ಕೋತೀನಿ. ಹೇಳ್ಕೋಬಾರ್ದು ಅದೆಲ್ಲ ಕಷ್ಟ ಸುಖವೆಲ್ಲ, ಏಳು ಬೀಳು ಎಲ್ಲ ಇದ್ದಿದ್ದೆ. ಬಟ್ ಜೀವನ ಹೇಗಿರುತ್ತೋ ಅದನ್ನು ನಾವು ಹಾಗೆ ಆಕ್ಷೇಪ ಮಾಡಲೇಬೇಕು. ದೇವರು ಕಷ್ಟನೂ ಕೊಡ್ತಾನೆ, ಸುಖನೂ ಕೊಡ್ತಾನೆ, ಎರಡೂ ನಾವು ಸಮವಾಗಿ ತಗೋಬೇಕು ಅಲ್ವಾ. ಸುಖನೇ ಕೇಳ್ತಾ ಇದ್ರೆ ಕಷ್ಟಪಡೋರು ಯಾರು? ಹಾಗೆ ಕಷ್ಟನೂ ಪಡಬೇಕು, ಸುಖನೂ ಪಡಬೇಕು, ಎರಡೂ ಈಕ್ವಲಾಗೇ ತಗೋಬೇಕು. ನನ್ನ ಮಗ ಕಷ್ಟ ಅಂದರೆ ಅವ್ರ ತಂದೆ ಹೋದ್ಮೇಲೆ ಕಷ್ಟ ತುಂಬಾ ನೋಡಿದ್ದಾನೆ ಅವನು ಕಷ್ಟಗಳನ್ನ. ತಂಗಿ ಮದುವೆ ಮಾಡಿ ಅವನ್ನೆಲ್ಲ, ಮತ್ತೆ ನನ್ನನ್ನು ಅಲ್ಲಿ ಬೆಂಗಳೂರು ಮೈಸೂರಲ್ಲಿದ್ದೆ ನಾನು. ಮೈಸೂರಲ್ಲಿದ್ದಾಗ ನಾನೊಂದು ಕಡೆ, ಅವನೊಂದು ಕಡೆ, ನನ್ನ ಮಗಳು ಅವ್ನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ನಾನೊಂದು ಕಡೆ ಅವನೊಂದು ಕಡೆ. ಆಗ ಅವನು ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಬರೋನು. ಒಂಥರ ದೂರ ಇದ್ದರೆ ಅವನಿಗೂ ಬೇಜಾರು, ನನಗೂ ಬೇಜಾರು. ನನ್ನ ಅಕ್ಕ ತಂಗಿರ ಮನೇಲಿ ಓಡಾಡ್ಕೊಂಡಿದ್ದು, ಮನೆ ಇತ್ತು ಬಟ್ ನಾವು ಅಲ್ಲಿರಲಿಲ್ಲ ಮನೇಲಿ. 3 ತಿಂಗಳು ನಾನು ಬರೀ ಸುಮ್ಮನೆ ಹಂಗೆ ಬಾಡಿಗೆ ಕಟ್ಟಿದ್ದೀವಿ ಮನೇಲಿ. ಬಟ್ ಹೇಳಿ ಅಂತ ಹೇಳಿದ್ರಲ್ಲ, ಕಷ್ಟ ಸುಖ ಹೇಳ್ಕೋಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ದೀನಿ. ಅಲ್ಲಿದ್ವಿ ಅಮ್ಮ. ಯಾಕೆ ಕೇಳ್ತೀನಿ ಅಂತ ಹೇಳಿದ್ರೆ, ಈಗ ಎಷ್ಟೋ ಜನ ಆಯ್ತು ಕಷ್ಟ ಅಂತ ಬಂದಾಗ ಒಂದೋ ಸುಸೈಡ್ ಮಾಡ್ಕೊಳ್ಳೋದು ಅಥವಾ ಇನ್ನೊಂದೇನೋ ಮಾಡ್ಕೊಳ್ಳೋದು, ಜೀವನನೇ ಸಾಕು ಅಂತ ಅನ್ಕೊಳ್ಳೋದು. ಈ ಥರದ್ದೆಲ್ಲವೂ ಕೂಡ ಇವತ್ತಿಗೂ ಎಷ್ಟೇ ವಿದ್ಯಾವಂತರ ಆದರೂ ಕೂಡ ಆ ಕ್ಷಣಕ್ಕೆ ಆ ಥರ ತೀರ್ಮಾನಗಳನ್ನು ಮಾಡ್ತಾರೆ. ಬಟ್ ಇಲ್ಲ, ಪ್ರಯತ್ನ ಮರಳಿ ಪ್ರಯತ್ನವ ಮಾಡು, ಎಷ್ಟೇ ಕಷ್ಟ ಇದ್ರೂ ಕೂಡ ಮರಳಿ ಪ್ರಯತ್ನ ಮಾಡು ಅನ್ನೋರಿಗೆ ಅದನ್ನು ನಿಮ್ಮ ಮಾತುಗಳು ಅವ್ರಿಗೆ ಸ್ಫೂರ್ತಿ ಆಗಬಹುದು ಮುಂದೊಂದಿನ ದಿನ ಅಂತ ಹೇಳಿ. ಯಾಕಂದರೆ ಇಷ್ಟು ಕೋಟಿ ಕೋಟಿ ವೋಟ್ಗಳಲ್ಲಿ ನಿಮ್ಮ ಮಗ ಗೆದ್ದಿರೋದು, ಸೊ ಅದಕ್ಕೋಸ್ಕರ ಅವ್ರ ತಾಯಿ ಹಿಂಗೂ ಕಷ್ಟ ಪಡೆದಾರೆ, ಹಿಂಗೆ ಇಂಥ ಕೆಲಸಗಳನ್ನು ಕೂಡ ಮಾಡಿದ್ದಾರೆ ಮಕ್ಕಳನ್ನ ಸಾಕೋದಕ್ಕೆ, ಈ ಥರ ಸಾಧನೆ ಮಾಡೋದಕ್ಕೆ ಸ್ಫೂರ್ತಿಯಾದವರು ನೀವು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಮನೆಯವರು ನನಗೆ ಆಚೆನೆ ಕಳಿಸ್ತಾ ಇರಲಿಲ್ಲ ಹೊರಗಡೆ ಎಲ್ಲೂ. ನನಗೆ ಮೈಸೂರಿಂದ ಬರಬೇಕಂದ್ರೆ ನನ್ನ ಬಸ್ಸಲ್ಲಿ ಒಬ್ಬಳೇ ಎಲ್ಲೂ ಓಡಾಡಿದ್ದೇ ಇಲ್ಲ. ಈಗ ಅದನ್ನು ನನ್ನ ಮಗ ಕಲಿಸಿದ್ದಾನೆ ನನಗೆ, ಬಸ್ಸಲ್ಲಿ ಓಡಾಡೋದನ್ನು ಕಲಿಸಿದ್ದಾನೆ. ಒಬ್ಬರೇ ಓಡಾಡಬೇಕಮ್ಮ ನೀವು, ಯಾರಿಗೂ ಹೆದರ್ಕೋಬಾರ್ದು, ಭಯ ಪಡಬಾರ್ದು, ಓಡಾಡಿ. ಮೈಸೂರಿಂದ ಬೆಂಗಳೂರಿಗೆ ಬಂದಿರೋದು ನಮ್ಮ ಮನೆಯವ್ರ ತೀರೋದ್ಮೇಲೆ ನಾನು, ನನ್ನ ಮಗ ಬೆಂಗಳೂರಿಗೆ ಬಂದಮೇಲೆ ನನಗೆ ಓಡಾಡೋದನ್ನು ಹೇಳ್ಕೊಟ್ಟ. ನನ್ನ ಮಗ ನನಗೆ ಧೈರ್ಯ ತುಂಬ್ದ, ಓಡಾಡಬೇಕು ನೀವು ಅಂತ ಎಲ್ಲ ನನಗೆ ಧೈರ್ಯ ತುಂಬ್ದ. ಹಾಗಾಗಿ ನಾನು ಎಲ್ಲ ಒಬ್ಬಳೇ ಓಡಾಡ್ತೀನಿ ಈಗ, ಮೈಸೂರಿಗೆ ಬೆಂಗಳೂರಿಗೆಲ್ಲ ಒಬ್ಬಳೇ ಓಡಾಡ್ತೀನಿ. ಅದು ನನ್ನ ಮಗನಿಗೆ ನಾನು ಚೆನ್ನಾಗಿರಬೇಕು ಅನ್ನೋದು ಅವನ ಆಸೆ, ನನಗೆ ನನ್ನ ಮಗ ಚೆನ್ನಾಗಿರಬೇಕು ಅನ್ನೋದು ನನ್ನ ಆಸೆ. ನನ್ನ ಮಗ ಯಾವಾಗಲೂ ಖುಷಿಯಿಂದ ಇರಬೇಕು, ಅವನ ಜೀವನ ಚೆನ್ನಾಗಿರಬೇಕು, ಅವನೊಂದು ಜೀವನ ಕಟ್ಕೋಬೇಕು, ಅವನು ಒಂದು ಮನೆ ಕಟ್ಟಬೇಕು, ಒಂದು ಮನೆ ಕಟ್ಟಬೇಕು, ಒಂದು ಮದುವೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, GTPL ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.